ವೈದ್ಯು ನಾರಾಯಣ ಹರಿ ಅಂತಾರೆ. ಆದರೆ ಇಲ್ಲೊಂದು ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿ ಕರ್ತವ್ಯ ಪ್ರಜ್ಞೆ ಮರೆತು ತಡರಾತ್ರಿ ಆಸ್ಪತ್ರೆಗೆ ಬಂದ ಗರ್ಭಿಣಿಯನ್ನ ದಾಖಲು ಮಾಡಿಕೊಳ್ಳದೆ ರಸ್ತೆಯಲ್ಲೇ ಹೆರಿಗೆಯಾಗಿರುವ ಅಮಾನವೀಯ ಘಟನೆ ನಡೆದಿದೆ. ಇದೊಂದು ಮನಕಲುಕುವ ಘಟನೆ. ಆ ಮಹಿಳೆಗೆ ತಡರಾತ್ರಿ ಒಂದು ಗಂಟೆ ಸಮಯದಲ್ಲಿ ಹೆರಿಗೆ ನೋವು ಕಾಣಿಸಿಕೊಂಡಿದೆ. ಪತಿ ಆಕೆಯನ್ನ ಆಟೋದಲ್ಲಿ ಬೆಂಗಳೂರು ಹೊರವಲಯ ಸಿಂಗಸಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆದುಕೊಂಡು ಬಂದಿದ್ದಾರೆ. ಆಸ್ಪತ್ರೆ ಎದುರು ಆಟೋ ನಿಲ್ಲಿಸಿ ಒಳಗಡೆ ಹೋಗಿ ಮಹಿಳೆಯ ಪತಿ ನೋಡಿದ್ರೆ ಆಸ್ಪತ್ರೆಯ ಎಲ್ಲಾ ಕೊಠಡಿಗಳಿಗೂ ಬೀಗ ಹಾಕಿದ್ದು ಆಸ್ಪತ್ರೆಯಲ್ಲಿ ವೈದ್ಯರು ಹಾಗೂ ಯಾವೊಬ್ಬ ಸಿಬ್ಬಂದಿಯೂ ಇರಲಿಲ್ಲ. ಈ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸುವ ವೈದ್ಯರು ಹಾಗೂ ನರ್ಸ್ಗಳು ಪಕ್ಕದ ಕ್ವಾರ್ಟರ್ಸ್ನಲ್ಲೇ ಇದ್ದಾರೆ. ಮನೆಯ ಬಳಿ ಹೋಗಿ ತನ್ನ ಪತ್ನಿ ಹೆರಿಗೆ ನೋವಿನಿಂದ ನರಳಾಡುತ್ತಿದ್ದಾರೆ ಎಂದು ಎಷ್ಟು ಕೂಗಿಕೊಂಡರೂ ಕರ್ತವ್ಯ ನಿರ್ವಹಿಸಬೇಕಾಗಿದ್ದ ನರ್ಸ್ಗಳು ಮಾತ್ರ ಅವರ ಸಹಾಯಕ್ಕೆ ಬರಲಿಲ್ಲ. ಅಷ್ಟರಲ್ಲೇ ಆಟೋದಲ್ಲೇ ಕುಳಿತಿದ್ದ ಗರ್ಭಿಣಿ ತೀವ್ರ ಹೊಟ್ಟೆ ನೋವಿನಿಂದ ಆಟೋದಲ್ಲೇ ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ. ಇಷ್ಟಾದರೂ ಕೂಡ ತಾಯಿ ಮಗುವಿನ ಕರುಳ ಬೆಳ್ಳಿ ಬಿಡಿಸದೆ ರಕ್ತಸ್ರಾವದ ಮಧ್ಯೆಯೇ ಕುಟುಂಬ ವಾಪಸ್ ಮನೆಗೆ ಹೋಗಿದೆ. ಸಿಕ್ಕಿಲ್ಲ ಆಮೇಲೆ ಮೂರನೇ ಮನೆಯಲ್ಲಿ ಇದ್ರು ಕರೆದ ಈ ತರ ಆಗಿದೆ ಅಂತ. ಇಲ್ಲ ಈ ತರ ಸ್ಟ್ರೈಕ್ ಅದು ಓಪನ್ ಇಲ್ಲ, ಬೇರೆ ಆಸ್ಪತ್ರೆ ಹೋಗ್ರಿ ಅಂತ ಹೇಳಿ ಸರ್. ನಾ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಆಂಬುಲೆನ್ಸ್ ಅವ್ರು ಇದ್ರು, ಅವ್ರು ಹೋಗ್ತಾ ಇದ್ರು. ಆಮೇಲೆ ಆಟೋರೇ ಕರೆದ್ರು ಪಾಪ ಅವ್ರ ವಿಷ ಅಂತ. ಮಾತಾಡ್ತಾ ಇರುವಾಗ ಡಿಲೇರಿ ಆಗೋಯ್ತು. ಆಮೇಲೆ ಸರಿ ಡಿಲೇರಿ ಆದ ತಕ್ಷಣ ನಾವೇನು ಮಾಡಿಬಿಟ್ರಿ ಹಂಗೆ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮನೆ ಕರ್ಕೊಂಡು ಹೋಗ್ಬಿಟ್ಟು. ಇಲ್ಲಿ ಡಾಕ್ಟರ್ ಯಾರು ಇರಲಿಲ್ಲ? ಇಲ್ಲ ಸರ್, ಯಾರು ಇದ್ದಿಲ್ಲ. ಇಲ್ಲ ಕರೆದೇ ಯಾರು ಇಲ್ಲ, ಎಲ್ಲ ಲಾಕ್ ಅಂತ ಎಲ್ಲ ಬಂದ್ ಮಾಡಿದ್ದಾರೆ, ಬೇರೆ ಆಸ್ಪತ್ರೆಗೆ ಹೋಗ್ರಿ. ಇನ್ನು ಸಿಂಗಸಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ರಾತ್ರಿ ಕರ್ತವ್ಯದಲ್ಲಿದ್ದ ನರ್ಸ್ ಆಸ್ಪತ್ರೆಯಲ್ಲೇ ಇರಬೇಕಾಗಿತ್ತು. ಆದರೆ ಇಲ್ಲಿನ ಆಡಳಿತ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ವಿಪರೀತ ಹೆರಿಗೆ ನೋವಿನಿಂದ ಆಟೋದಲ್ಲೇ ತಾಯಿ ಮಗುವಿಗೆ ಜನ್ಮ ನೀಡಿದ್ದಾಳೆ. ಇನ್ನು ಅದೃಷ್ಟವಶಾತ್ ತಾಯಿ ಮಗುವಿಗೆ ಯಾವುದೇ ತೊಂದರೆ ಆಗಿಲ್ಲ. ಆಸ್ಪತ್ರೆಯ ಗೇಟ್ ಬಳಿ ಮಹಿಳೆ ಮಗುವಿಗೆ ಜನ್ಮ ನೀಡಿರುವ ಸುದ್ದಿ ತಿಳಿದು ಪಕ್ಕದಲ್ಲೇ ಇದ್ದ ಆಂಬ್ಯುಲೆನ್ಸ್ ಡ್ರೈವರ್ ಕುಟುಂಬದ ಸಹಾಯಕ್ಕೆ ಬಂದು ತಾಯಿ ಮಗುವನ್ನು ರಕ್ಷಿಸಿದ್ದಾರೆ. ಇನ್ನು ಈ ಬಗ್ಗೆ ತಿಳಿದ ಶಾಸಕ ಎಂ ಕೃಷ್ಣಪ್ಪ ಅವರು ಕರ್ತವ್ಯಕ್ಕೆ ಚಕ್ಕರ ಹೊಡೆದು ಆಸ್ಪತ್ರೆಯನ್ನು ಕ್ಲೋಸ್ ಮಾಡಿಕೊಂಡು ಹೋಗಿದ್ದ ವೈದ್ಯರು ಹಾಗೂ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಇವತ್ತೇ DHO ಹೋಗಿ ಮಾತಾಡಿ ಪರಿಶೀಲನೆ ಮಾಡಿ ಇಮಿಡಿಯೇಟ್ ಆಗಿ ಅದಕ್ಕೆ ಆಕ್ಷನ್ ಅನ್ನು ತಗೊಳ್ತೀನಿ. ಇವತ್ತೊಂದು ದಿನ ನವೀನ್ ಅನ್ನೋರಿಗೆ ಮಾತಾಡ್ತೀನಿ. ಕಾರಣ ಏನಂತಂದ್ರೆ ನೀವು ಹಿಂಗೆಲ್ಲ ಗೊತ್ತಿದೆ, ಇವತ್ತು COVID-19 ಎಷ್ಟು ಕಾಟ ಕೊಡ್ತಿದೆ. ಆ ಡಾಕ್ಟ್ರು ಕೋವಿಡ್ ಬಗ್ಗೆ ಭಾಳ ಜವಾಬ್ದಾರಿಯಿಂದನೂ ಕೆಲಸವನ್ನು ಮಾಡ್ತಿದ್ದಾರೆ. ಇದೇನಾಗಿದೆ ಖಂಡಿತ ಪರಿಶೀಲನೆ ಮಾಡಿ ಇಮ್ಮಿಡಿಯೇಟಾಗಿ ಅವ್ರಿಗೆ ಅಡಿಷ್ನಲ್ಗೆ ಸ್ಟಾಫನ್ನು ಕೊಟ್ಟು ಇನ್ನೂ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಸಹಕಾರ ಮಾಡ್ತೀನಿ. ಖಂಡಿತ ಅಣ್ಣ, ಖಂಡಿತ. ನಾನು ಈಗ ನಮ್ಮ ಗಮನಕ್ಕೆ ತಂದಿದ್ದೀರಿ, ನಾನು ಪರಿಶೀಲನೆಯೂ ಮಾಡ್ತೀನಿ. ನಾನು ಸ್ಥಳ ಭೇಟಿ ಮಾಡಿ ಅದಕ್ಕೆ ವಿಶೇಷವಾಗಿ ಗಮನವನ್ನು ಕೊಡ್ತೀನಿ. ಇವಾಗ ಈಗಲೇ ನಮ್ಮ ಕಾರ್ಪೊರೇಟ್ ಕಾರ್ಯಕ್ರಮ ಮುಗಿದ ಮೇಲೆ ಅಲ್ಲಿ ಸ್ಥಳೀಯವಾಗಿ ಹೋಗಿ ಆ ಪೇಷಂಟ್ ಅನ್ನು ಮಾತಾಡಿ ನನ್ನ ಮುಖಾಂತರ ಫೋನಲ್ಲಿ ಮಾತಾಡ್ತಾರೆ. ಬೆಳಗ್ಗೆ ಮಾಧ್ಯಮಗಳಲ್ಲಿ ವರದಿಯಾಗುತ್ತಿದ್ದಂತೆ ಎಚ್ಚೆತ್ತುಕೊಂಡ ಸಿಂಗಸಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯ ನವೀನ್ ಕುಟುಂಬ ಇರುವ ಮನೆಯನ್ನ ಸಂಪರ್ಕಿಸಿ ಮಹಿಳೆಯನ್ನ ಆಸ್ಪತ್ರೆಗೆ ಕರೆತಂದು ಮಗು ಹಾಗೂ ತಾಯಿಗೆ ಚಿಕಿತ್ಸೆ ನೀಡಿದ್ದಾರೆ. ಅಲ್ಲದೆ ಈ ಬಗ್ಗೆ ಈಗಾಗಲೇ ಮೇಲಾಧಿಕಾರಿಗಳಿಗೆ ಪತ್ರವನ್ನು ಬರೆಯಲಾಗಿದೆ ಎಂದು ಆಡಳಿತ ಅಧಿಕಾರಿ ನವೀನ್ ತಿಳಿಸಿದ್ದಾರೆ. ಮೆಡಿಕಲ್ ಆಫೀಸರ್ ಸಿಂಗಸಂದ್ರ ಪ್ರೈಮರಿ ಹೆಲ್ತ್ ಸೆಂಟ್ರಿಂದ ತರ್ತಿರೋದು. ಏನಂದರೆ ರಾಷ್ಟ್ರೀಯ
ಅರ್ಬನ್ ಹೆಲ್ತ್ ಮಿಷನ್ ಇವರಿಂದ ನ್ಯಾಷನಲ್ ಹೆಲ್ತ್ ಮಿಷನ್ ಅವರಿಂದ ಸ್ಟಾಫ್ ನರ್ಸ್ ಮುಷ್ಕರ ಮಾಡ್ತಿರೋದ್ರಿಂದ ಸಿಂಗ್ಸಂದ್ರ ಆಸ್ಪತ್ರೆಯಲ್ಲಿ ರಾತ್ರಿ ಪಾಳ್ಯದಲ್ಲಿ ನಿನ್ನೆ ರಾತ್ರಿ ಮಮತಾ ಅವರು ಡ್ಯೂಟಿಯಲ್ಲಿದ್ದರು. ಅದರ ಬಗ್ಗೆ ವರದಿಯನ್ನು ನೀಡಿದ್ದೇವೆ ನಮ್ಮ ಐರಾತರೆಡ್ಡಿಯವರು. ಮಮತಾ ಸಿಸ್ಟರ್ನ ಏನು ಕ್ರಮ ಕೈಗೊಳ್ಬೇಕು ಏನಂತ ವ್ಯವಸ್ಥೆ ಐರಾತರೆಡ್ಡಿಯವರು ಡಿಸಿಷನ್ ಮಾಡ್ತಾರೆ. ಈಗ ಪೇಷೆಂಟ್ ಅವರು ಯಾವುದೇ ತೊಂದರೆ ಇಲ್ಲದಂಗೆ ಈಗ ಬಂದಿದ್ದಾರೆ. ಅವರಿಗೆ ಎಲ್ಲ ಪರೀಕ್ಷೆಗಳನ್ನು ಮಾಡಿದ್ದೇವೆ. ಮಕ್ಕಳಿಗೆ ಏನೇನೋ ಇಂಜೆಕ್ಷನ್ ಹಾಕಬೇಕು ಇಮ್ಯುನೇಷನ್ ಮಾಡಿದ್ದೇವೆ. ನಂತರ ಅವರಿಗೆ ಕೋವಿಡ್ ಪರೀಕ್ಷೆಯನ್ನು ಈಗ ತಕ್ಷಣವೇ ಮಾಡಿ ಅವರಿಗೆ ಆಂಟಿಜೆನ್ ಪರೀಕ್ಷೆ ನೆಗೆಟಿವ್ ಬಂದಿದೆ. ಅದನ್ನು ಅವರಿಗೆ ಸ್ವಲ್ಪ ಕಾಫ್ ಇರೋದ್ರಿಂದ ಆರ್ ಟಿ ಪಿ ಸಿ ಆರ್ಗೆ ಕಳಿಸ್ಕೊಟ್ಟಿದ್ದೀವಿ. ಈಗ ಅವರನ್ನು ವಾಣಿವಿಲಾಸ್ ಆಸ್ಪತ್ರೆಗೆ ದಾಖಲು ಮಾಡಿ ಮುಂದಿನ ವ್ಯವಸ್ಥೆಯನ್ನು ಅವರು ಎಲ್ಲ ಯಾವುದೇ ಮಗುಗಾಗಲಿ ತಾಯಿಗಾಗಲಿ ಯಾವುದೇ ತೊಂದರೆ ಇಲ್ಲದಂಗೆ ಸುಸೂತ್ರವಾಗಿ ಹೆರಿಗೆ ಆಗಿ ಪ್ರಾಬ್ಲಮ್ ಇಲ್ಲ, ಏನು ತೊಂದರೆ ಇಲ್ಲ. ಬಟ್ ಅದಕ್ಕೆ ಸೂಕ್ತವಾಗಿ ಸಿಸ್ಟರ್ಗಳು ಯಾಕೆ ರೆಸ್ಪಾಂಡ್ ಮಾಡಿಲ್ಲ ಅಂತ ಅದರ ಹೈಯರ್ ಅಥಾರಿಟಿಯವರು ಡಿಸಿಷನ್ ಮಾಡಿ ಕ್ರಮ ವಹಿಸ್ತಾರೆ. ಬಟ್ ಮುಂದೆ ಈಗ ಆಗದಂಗೆ ವ್ಯವಸ್ಥೆಯನ್ನು ಕ್ರಮ ವಹಿಸಿದ್ದೇವೆ. ನಮ್ಮ ಹೈಯರ್ ಅಥಾರಿಟಿ ಆಫೀಸರ್ಗೂ ಆಗಲಿ ನಾವಾಗಲಿ ಎಲ್ಲ ಕೂಲಂಕಷವಾಗಿ ಪರಿಶೀಲನೆ ಮಾಡಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಮ್ಮ ನಿರ್ಲಕ್ಷ್ಯ ಅಂದರೆ ನಾವು ಹೇಳಿದ್ವಲ್ಲ, ಈಗ ಸ್ಟ್ರೈಕಲ್ಲಿದ್ದಾಗ ಇದು ರಾಜ್ಯಾದ್ಯಂತ ಸ್ಟ್ರೈಕ್ ಆಗ್ತಿರೋದ್ರಿಂದ ಯಾರೋ ಬೇರೆ ಪಿ ಎಸ್ ಸಿಂದನೂ ನಾವು ತಗೊಳೋದಕ್ಕೆ ಯಾವುದೇ ವ್ಯವಸ್ಥೆ ಇರಲಿಲ್ಲ. ನಮ್ಮ ಪಿ ಎಸ್ ಸಿಲಿ ಸಮಸ್ಯೆ ಇದ್ದಿದ್ರೆ ಓಕೆ, ಎಲ್ಲ ಪಿ ಎಸ್ ಸಿಲೂ ಯಾರೂ ಸ್ಟಾಫ್ ಇಲ್ಲದ್ರಿಂದ ಹಾಗಾಗಿ ಈಗ ಅವರೇ ವಾಪಸ್ಸು ನಾವು ಸ್ಟ್ರೈಕ್ ಮಾಡೋದಿಲ್ಲ ಅಂತ ವಾಪಸ್ ಬಂದಿದ್ದಾರೆ. ಅದ್ರ ಬಗ್ಗೆ ನಮ್ಮ ಹಿರಿಯ ಅಧಿಕಾರಿಗಳೆಲ್ಲ ಸೇರಿ ಕ್ರಮ ಮಾಡ್ತಾರೆ. ಡೆಲಿವರಿ ಮಾಡಲು ಯಾರೂ ಇರೋದಿಲ್ಲ. ಆದರೂ ಇಲ್ಲೇ ಕ್ವಾರ್ಟರ್ಸಲ್ಲಿ ಸಿಸ್ಟರ್ ಇದ್ರೂ ಬಂದಿರೋದಿಲ್ಲ. ಇರೋದ್ರಿಂದ ಡೆಲಿವರಿ ಅವರು ತೊಂದರೆ ಆಗಿದೆ. ಇದ್ರ ಬಗ್ಗೆ ಹೈಯರ್ ಅಥಾರಿಟಿ ಆಫೀಸರ್ಗೂ ಹೇಳಿದೆ. ಅದ್ರ ಬಗ್ಗೆ ಕ್ರಮಗಳನ್ನು ಅವರು ತೆಗೆದುಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಬಟ್ ಸರ್ಕಾರದ ಲೆವೆಲಲ್ಲಿ ಮುಂದೆ ಹಿಂಗಾಗ್ದಂಗೆ ನಮ್ಮ ವ್ಯಾಪ್ತಿಯಲ್ಲಿ ಈಗ ಸರಿಪಡಿಸಿದ್ದೀವಿ. ಈಗ ಸಿಸ್ಟರ್ಗಳು ಮತ್ತೆ ವಾಪಸ್ ಮುಷ್ಕರನ್ನು ಬಿಟ್ಟು ಡೆಲಿವರಿಗೆ ಈಗ ಬೆಳಗಿನ ಪಾಳ್ಯದಲ್ಲಿ ಒಬ್ಬರು, ರಾತ್ರಿ ಪಾಳ್ಯದಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ಬಟ್ ಸರ್ಕಾರನೂ ಅವರ ಬೇಡಿಕೆಗಳನ್ನು ಕೂಲಂಕಷ ಪರಿಶೀಲಿಸಿ ಬೇಗ ತೀರ್ಮಾನ ಕೈಗೊಳ್ಳಬೇಕು ಅಂತ ಅವ್ರ ಪರವಾಗಿ ಆಗಲಿ ನಾವು ನಮ್ಮ ವ್ಯವಸ್ಥೆಗಳನ್ನ ನಾವು ಮಾಡ್ಕೊಳ್ತೀವಿ. ಈ ರೀತಿ ಮುಂದೆ ಆಗದಂಗೆ ವ್ಯವಸ್ಥೆಯುತವಾಗಿ ನಮ್ಮ ಹೈಯರ್ ಅಥಾರಿಟಿ ಅವರಿಂದನೂ ಗೈಡ್ಲೈನ್ಸ್ ತಗೊಂಡು ಮಾಡ್ತೇವೆ. ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು ಎಂಬಂತೆ ಇದೀಗ ತಾಯಿ ಮಗುವಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗುತ್ತಿದೆ. ಇನ್ನಾದರೂ ಇಂತಹ ಘಟನೆಗಳು ನಡೆಯದಂತೆ ಎಚ್ಚೆತ್ತುಕೊಂಡು ಸರ್ಕಾರಿ ವೈದ್ಯರು ಹಾಗೂ ಸಿಬ್ಬಂದಿ ವರ್ಗ ಕೆಲಸ ಮಾಡಬೇಕಿದೆ. ಅಂಬರೀಷ್, ಡೆಮಾಕ್ರೆಟಿಕ್ ಟಿವಿ, ಆನೇಕಲ್.